ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಿನಲ್ಲಿ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ದಿನಸಿ ಮಾರಾಟಕ್ಕೆ ಅನುಮತಿ. ಖಾಸಗಿ ಆಸ್ಪತ್ರೆಗಳು ಶೇ50%ರಷ್ಟು ಬೆಡ್ ಕೋವಿಡ್ ರೋಗಿಗಳಿಗೆ ಮೀಸಲಿಡಬೇಕು. ಸಹಾಯಕ ಆಯುಕ್ತರಾದ ಮಮತಾ ದೇವಿ ಹೇಳಿಕೆ. ಭಟ್ಕಳ ತಾಲೂಕಿನಲ್ಲಿ ಕೋವಿಡ್ 19 ಸೋಂಕು ಉಲ್ಬಣಿಸುತ್ತಿದ್ದು ಸಾರ್ವಜನಿಕರು ಈ ಬಗ್ಗೆ ಯಾವತ್ತೂ ಜಾಗೃತೆಯಿಂದ ಇರಬೇಕಾದ ಅಗತ್ಯವಿದೆ. ಖಾಸಗಿ ಆಸ್ಪತ್ರೆಗಳು ತಮ್ಮಲ್ಲಿ ಲಭ್ಯವಿರುವ ಬೆಡ್ಗಳಲ್ಲಿ ಶೇ50%ರಷ್ಟು ಕೋವಿಡ್ ಸೋಂಕಿತರಿಗೆ ಮೀಸಲಿಡಬೇಕು ಎಂದು ಹೇಳಿದರು. ತಾಲೂಕು ಸಹಾಯಕ ಆಯುಕ್ತರಾದ ಮಮತಾ ದೇವಿ ಅವರು ಮಿನಿ ವಿಧಾನಸೌಧದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರದ ಪರಿಷ್ಕೃತ ಮಾರ್ಗಸೂಚಿಯಲ್ಲಿ ದಿನಾಂಕ 2/4/2021 ರಿಂದ ಸಂತೆಗಳು ಸಂಪೂರ್ಣ ನಿಷೇಧಿಸಲ್ಪಟ್ಟಿದೆ. ಅದರ ಬದಲಾಗಿ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ದಿನಸಿ ಅಂಗಡಿ ಮತ್ತು ಎಪಿಎಂಸಿ ಅನ್ನು ತೆರೆಯಲು ಅವಕಾಶವಿರುತ್ತದೆ. ಉಳಿದಂತೆ ಈ ಹಿಂದಿನ ಮಾರ್ಗಸೂಚಿಯಂತೆ ಅನುಮತಿಸಿರುವ ಚಟುವಟಿಕೆಗಳು ಮುಂದಿನ ಆದೇಶಗಳವರೆಗೆ ಯಥಾಸ್ಥಿತಿಯಲ್ಲಿರುತ್ತದೆ. ಇನ್ನು ಮುಂದೆ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬರಂತೆ ಸೆಕ್ಟರ್ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳು ನೇಮಿಸಿದ್ದಾರೆ ಹಾಗೂ ರೆಮ್ಡಿಸಿವರ್ ಔಷಧಗಳನ್ನು ಮಾರಾಟ ಮಾಡದಂತೆ ನಿಷೇಧಿಸಲಾಗಿದೆ. ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಸಹಾಯವಾಣಿ ಸಂಖ್ಯೆ 08385226422 ಆಗಿದ್ದು ಕೋವಿಡ್ 19 ಕುರಿತು ಯಾವುದೇ ಮಾಹಿತಿ ಅವಶ್ಯಕತೆ ಇದ್ದಲ್ಲಿ ಈ ಸಹಾಯವಾಣಿಗೆ ಸಾರ್ವಜನಿಕರು ಕರೆ ಮಾಡಬಹುದಾಗಿದೆ. ಇನ್ನು ಕಡಿಮೆ ಕೋವಿಡ್ ಗುಣಲಕ್ಷಣ ಇರುವ ಸೋಂಕಿತರಿಗೆ ಹೋಮ್ ಐಸೋಲೇಷನ್ ಅವಕಾಶವಿದ್ದು ಹೋಮ್ ಐಸೋಲೇಷನ್ ನಲ್ಲಿ ಇರುವವರ ಆರೋಗ್ಯ ಸ್ಥಿತಿಯ ಕುರಿತು ಮಾಹಿತಿ ಪಡೆಯಲು ಆರೋಗ್ಯ ಇಲಾಖಾ ಸಿಬ್ಬಂದಿಗಳು ಬಂದಾಗ ಸೋಂಕಿತರ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿ ಸಹಕರಿಸಬೇಕು ಎಂದು ಕರೆ ನೀಡಿದರು. ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಆರ್ಟಿಪಿಸಿಆರ್ ಟೆಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಯಾಂಪಲ್ ಅನ್ನು ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಯಾವುದಾದ್ರೂ ಹತ್ರದಲ್ಲಿ ಯಾವುದಾದ್ರೂ ಇಮಿಡಿಯೇಟ್ ಆಗಿ ನೀವು ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿಸಿ ಆ ರಿಪೋರ್ಟ್ ಇಮಿಡಿಯೇಟ್ ಆಗಿ 24 ಅವರ್ ಒಳಗಡೆ ನಮಗೆ ರಿಸಲ್ಟ್ ಬರೋ ರೀತಿ ನೀವು ಮಾಡಬೇಕಂತ ನಿನ್ನೆ ನಾವು ಅದನ್ನು ಕೂಡ ಲೋಕದರ್ಶಿಗಳು ಏನು ಬಂದಿತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಕರೆಸಿ ಹೇಳಿದ್ವಿ. ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಸಾರಿ ಅಥವಾ ಐಎಲ್ಐ ಕೇಸ್ ಅಂದರೆ ಅದನ್ನು ಕೂಡ ನಮೂದು ಮಾಡಬೇಕಾಗತ್ತೆ. ಸರ್ಕಾರದಲ್ಲಿ ಮಾಡಿದ್ರೆ ನಾವು ಎಲ್ಲ ಪ್ರೊಸೀಜರ್ಸ್ ಮಾಡ್ತೀವಿ. ಸೊ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಯಾವುದು ಒಂದು ಹೋದರೂ ಕೂಡ ನಮ್ಮಲ್ಲಿ ಕೌಂಟ್ ಸಿಕ್ಕೋದಿಲ್ಲ. ಸೊ ಹಾಗಾಗಿ ನಾವೆಲ್ಲ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ನಿನ್ನೆ ಹೇಳಿದ್ದೀವಿ. ಅದನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೋವಿಡ್ಗೆ ಸಂಬಂಧಿಸಿದಂತೆ ತಮಗೆ ಸಮಯಕ್ಕೆ ಸರಿಯಾದ ಯಾವುದೇ ಅಪ್ಡೇಟ್ಸ್ಗಳು ಸಿಗುತ್ತಿಲ್ಲ. ಅದು ಸೋಂಕಿತರ ಬಗ್ಗೆಯಾಗಲಿ ಸೋಂಕಿನಿಂದ ಮರಣ ಹೊಂದಿದವರ ಬಗ್ಗೆಯಾಗಲಿ ಯಾವುದೇ ವಿವರಗಳು ಸರಿಯಾದ ಸಮಯದಲ್ಲಿ ಸಿಗುತ್ತಿಲ್ಲ ಎಂದು ಹೇಳಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ತಾಲೂಕು ತಹಶೀಲ್ದಾರ್, ನಮ್ಮಲ್ಲಿ ಕೆಲವು ತಾಂತ್ರಿಕ ದೋಷಗಳು ಕಂಡುಬರುತ್ತಿದ್ದು ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂಬ ಭರವಸೆಯನ್ನು ನೀಡಿದರು. ಈಗ 3 ಆಗಿದೆ, ನಿನ್ನೆ 1, ಹಿಂದೆ 2, ನಮಗೆ ಟೋಟಲ್ 3 ಡೆತ್ಸ್ ಆಗಿದೆ. ಮೂರು ಡೆತ್ ಕೋವಿಡ್ ಸರ್ಟಿಫೈಡ್ ಡೆತ್. ಸೊ ಅದು ಸಂಬಂಧಪಟ್ಟಂತ ತಾಲೂಕು ವೈದ್ಯಾಧಿಕಾರಿಗೆ ದೃಢೀಕರಣ ಬಂದ ಮೇಲೆ ನಾವು ಡಿಕ್ಲೇರ್ ಮಾಡಲಿಕ್ಕೆ.